नमस्कार नान शर्मिता शेट्टी सीडी भयदल्ली बॉम्बे टीम मंत्री तेजोवधि के तडे नीडि अंत कोर्ट मोरे होगिदारे कोर्ट के अर्जियन्न हाकोंडिदारे मंत्रिगळिंद हंत हंतवागि कोर्ट के मोरे होग्तारे अन्नो विचार गोत्तागिदे सो इवरु आर जन अष्टे अल्ल इन्नू केल सचिवरुगळु कोर्ट मोरे होग्तारे अदु हंत हंतवागि नडेयुत्ते आ प्रक्रियेगळु अन्नोदु गोत्तागिदे इल्लि अवरु हेळ्तिरोदु तम्म सीडी इदे अंतल्ल ಯಾಕಂದ್ರೆ ಇವರು ಕ್ರಿಯೇಟ್ ಮಾಡಿ ತಮ್ಮ ಮರ್ಯಾದೆಯನ್ನು ಹರಾಜು ಹಾಕಬಹುದು ಮಾನ ಹರಾಜು ಹಾಕಬಹುದು ಅದನ್ನ ತಡಿಬೇಕು ಅಂತ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ತರ ಕೋರ್ಟ್ ಹೋಗಿದೀವಿ ಅಂತ ಮೈತ್ರಿ ಸರ್ಕಾರ ಬೀಳಿಸದಕ್ಕೆ ಟಾರ್ಗೆಟ್ ಆದ್ವಿ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಗ್ರಾಫಿಕ್ ಸಿಡಿ ಮಾಡಿಬಿಡ್ತಾರೆ ಅಂತ ಹೇಳಿ ನಾವು ಕೋರ್ಟ್ ಮೊರೆ ಹೋಗಿದೀವಿ ಅಂತ ಕೋರ್ಟ್ ಮೆಟ್ಟಲನ್ನ ಹತ್ತಿರುವಂತ ಆರು ಸಚಿವರು ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಮತ್ತೆ ಆರು ಸಚಿವರು ಕೋರ್ಟ್ ಮೊರೆ ಹೋಗೋದಕ್ಕೆ ರೆಡಿ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ राजकीय पितूरी राजकीय षड्यंत्र विशेषवा नड़ीता है आरंभ आगे व्यक्ति जनप्रियत हाँद्दू व्यक्तिया चारित्र वधे तेजो वधे संस्कृति आगे अंतिम कानून मूलकू बलव कानून तरबुअ नम सरकार विचार मत चुनाव एदर्सी बीजेपी पक्ष सीरी मंत्री टारगेट अंत महित असेंब्ली नमेंगे अनेक हल्ले मित्र महित को सुुला क्रियेट मतकू आ मुमेंटली निम्हे तेजोवधि राजीन को ಮಾಡುತ್ತಿದ್ದಾರೆ ಸಭೆಗಳು ಕೂಡ ಆಗಿದೆ ಅಂತಕಂತ ಖಚಿತ ಮಾಹಿತಿ ಮೇರೆಗೆ ನಾವು ಎಲ್ಲ 15 ಜನ 16 ಜನ ಏನು ಬಂದಿದೀವಿ ಅವರೆಲ್ಲರ ಕೂಡ ಕೋರ್ಟ್ ಗೆ ಮೊರೆ ಹೋಗಿದೆ ಅದು ಯಾವುದು ಏನು ಬೇಗ ಗ್ರಾಫಿಕ್ಸ್ ಮಾಡಬಹುದು ಏನು ಬೇಗ ಮಾಡಬಹುದು ಅಂತಲ್ಲಿ ಇವತ್ತು ವಿರೋಧಿಗಳು ಏನೇನ್ ಇದ್ದಾರೆ ಇವರು ಎಲ್ಲ ಒಂದಕಡೆ ನಾವು ಕಾಂಗ್ರೆಸ್ ಪಕ್ಷ ಅಂತರೋದು ಜನತಾ ಪಕ್ಷ ಸೇರಿಸಿ ಇಷ್ಟೊಂದು ವೇಗವಾಗಿ ಸಚಿವರಾಗಿ ಕೆಲಸಗಳನ್ನು ಮಾಡ್ತಾ ಇರದ ಒಂದು ಸಂದರ್ಭದಲ್ಲಿ ಇನ್ನು ಕೋರ್ಟ್ ಗೆ ಅರ್ಜಿ ಹಾಕಿರೋದ್ರ ಬಗ್ಗೆ ಕೊಪ್ಪಳದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತ್ಯ ಹೊಸ್ತಿಲು ದಾಟಿ ಬರುವಷ್ಟರಲ್ಲಿ ಸುಳ್ಳು ಊರೆಲ್ಲ ಸುತ್ತಕೊಂಡು ಬರುತ್ತೆ ಹಿಂಗಾಗಿ ಕೋರ್ಟ್ ಮೊರೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಮೆಸೇಜ್ ಅನ್ನ ಸರಿಸದೆ ಅದನ್ನ ಷಡ್ಯಂತ್ರ ಮಾಡಿ ಹಾಳು ಮಾಡಿದ್ರು ಅಂತ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಈಗಾಗಲೇ ಇಂತ ಹಲವಾರು ಘಟನೆಗಳಿಂದ ನ್ಯಾಯಾಲಯದ ಮರ ಹೇಳಿದ ಆತಂಕ ಏನಿಲ್ಲ ಇವತ್ತು ಅಪಖ್ಯಾತಿಯನ್ನು ತರುವಂತದ್ದು ಕುಖ್ಯಾತಿ ಮಾಡಿ ಷಡ್ಯಂತ್ರವನ್ನು ರೂಪಿಸುವಂತ ಜನ ಬಹಳಷ್ಟು ಇದೆ ಈಗ ಸತ್ಯ ಸತ್ಯ ಹೊಸಲು ದಾಟಿ ಬರೋದ್ರೊಳಗೆ ಸುಳ್ಳು ಊರೆಲ್ಲ ಅಡ್ಡಾಡ್ಕೊಂಡು ಬರ್ತದಂತೆ ಹಾಗಾಗಬಾರದು ಅಂತ ಹೇಳಿ ನಾವು ಇವತ್ತು ನಾವು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಮಂತ್ರಿಗಳಾದಂತವರು ನಮಗೆ ನಮ್ಮ ಮೇಲೆ ಬಹಳಷ್ಟು ಜನ ಹಗೆಯನ್ನು ಸಾಧಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಗೊಂಡಿದ್ದೀವಿ ರಮೇಶ್ ಜಾರಕಿಹೊಳಿ ಮೇಲೆ ದೂರು ಬಂದಿದೆ ಅದರ ಆಧಾರದ ಮೇಲೆ ತನಿಖೆ ನಡೆಯತಾ ಇದೆ ದೂರು ಕೊಟ್ಟವರು ಮಾಹಿತಿ ಕೊಡಬೇಕಾಗಿತ್ತು ಹೇಳಿಕೆ ಕೊಡದೇ ಇದ್ದರೆ ಸಂಶಯ ಮೂಡುತ್ತೆ ಕೆಲವರು ಕಾನೂನಿನ ರಕ್ಷಣೆಯನ್ನ ತೆಗೆದುಕೊಳ್ಳತಾ ಇದ್ದಾರೆ ಪೊಲೀಸರು ಕೂಡ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡುತ್ತಾ ಇದ್ದಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಾಗ್ತದಂತೆ ಆರೋಳು ಸಚಿವರು ಕೋರ್ಟ್ ಮುಖಾಂತರ ಮತ್ತೆ ಸ್ಟೇ ತಂದಿರುವಂತದ್ದು ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನ ಈ ರಾಜ್ಯದಲ್ಲಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಂಡು ಕೆಲವರು ನ್ಯಾಯಾಂಗದ ಒಂದು ರಕ್ಷಣೆಯನ್ನ ಕೋರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಕಂಪ್ಲೇಂಟ್ ಬಂದಿದೆ ಅದರ ಆಧಾರದ ಮೇಲೆ ತನಿಖೆ ನಡೆಯತಾ ಇದೆ ಕಂಪ್ಲೇಂಟ್ ಕೊಟ್ಟವರು ಏನು ಮಾಹಿತಿ ಕೊಡಬೇಕಾಯಿತು ಅಥವಾ ಆ ಮಹಿಳೆಯವರು ಬಂದು ಏನು ಹೇಳಿ ಕೊಡಬೇಕಾಯಿತು ಇದುವರೆಗೂ ಕೊಟ್ಟಿಲ್ಲ ಇದು 5ನೇ ದಿವಸ ಈ ಷಡ್ಯಂತ್ರ ಎಲ್ಲ ಸಂಶಯಗಳಿಗೆ ಕಾರಣ ಆಗಿದೆ ಅದಕ್ಕಾಗಿ ಕೆಲವರು ಕಾನೂನು ರಕ್ಷಣೆ ತೋರ್ತಾ ಇದ್ದಾರೆ ಇನ್ನು ಸಿಡಿ ಪ್ರಕರಣಕ್ಕೆ ಬೆಚ್ಚಿ ಆರು ಮಂದಿ ಸಚಿವರು ಕೋರ್ಟ್ ಮೊರೆ ಹೋಗಿದ್ದಾರೆ ಆರು ಸಚಿವರ ನಡೆ ಬಗ್ಗೆ ಈಗ ಬಿಜೆಪಿ ಹೈಕಮಾಂಡ್ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಸಚಿವ ಅರವಿಂದ ಲಿಂಬಾವಳಿ ಬಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಗೆ ಲಿಂಬಾವಳಿ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಆರು ಸಚಿವರು ಸ್ವತಃ ಕೋರ್ಟ್ಗೆ ಹೋಗಿದ್ಯಾಕೆ ಅಂತ ಜೆಪಿ ನಡ್ಡಾ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಕೋರ್ಟ್ಗೆ ಹೋಗೋ ಮೂಲಕ ತಪ್ಪನ್ನ ಒಪ್ಪಿಕೊಂಡಂತೆ ಆಗಲ್ವಾ ತಾವು ತಪ್ಪಿತಸ್ಥರು ಅಂತ ಒಪ್ಪಿಕೊಂಡಂತೆ ಅಲ್ಲವೇ ಕೋರ್ಟ್ಗೆ ಹೋಗೋ ಮುನ್ನ ಪಕ್ಷದ ನಾಯಕರನ್ನ ಸಂಪರ್ಕಿಸಿದ್ರ ಸಿಎಂ ಯಡಿಯೂರಪ್ಪ ಬಳಿ ಚರ್ಚೆ ಮಾಡಿದ್ರ ಆತುರದ ಕ್ರಮ ಯಾಕೆ ಅಂತ ಲಿಂಬಾವಳಿ ಜೊತೆ ನಡ್ಡಾ ಚರ್ಚೆಯನ್ನ ಮಾಡಿದಾರಂತೆ
ಇನ್ನು ಮಂಡ್ಯದಲ್ಲಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದು ಭಯಭೀತಿಯಿಂದ ಕೋರ್ಟ್ಗೆ ಹೋಗಿದ್ದೀವಿ ಅಂತಲ್ಲ ಗೌರವ ಹಾಗೂ ಕುಟುಂಬದವರಿಗೆ ನೋವಾಗುವಂತ ಪ್ರಶ್ನೆ ಇದು ಸಚಿವರು ಮಾತ್ರ ಅಲ್ಲ ರಾಜಕಾರಣಿಗಳೆಲ್ಲ ಕೋರ್ಟ್ಗೆ ಹೋಗ್ತಾರೆ ಗೌರವ ಕಳೆಯೋ ಸಂದರ್ಭದಲ್ಲಿ ರಕ್ಷಣೆ ತಗೊಳ್ಬೇಕಾಗುತ್ತೆ ಸಿಡಿ ಇದೆ ಅಂತ ಹೇಳ್ತಾ ಬ್ಲಾಕ್ಮೇಲ್ ಮಾಡಲಾಗ್ತಾ ಇದೆ ಸಿಡಿ ಇದ್ರೆ ತನ್ನ ತೋರಿಸ್ಲಿ ಸತ್ಯಾಂಶ ತಿಳಿಸ್ಲಿ ಸುಮ್ಮನೆ ಅವ್ರದ್ದಿದೆ ಇವ್ರದ್ದಿದೆ ಅಂತ ಹೇಳಿ ಫೋಟೋ ಹಾಕಿ ಗೌರವ ಕಳೆಯೋದು ಸರಿಯಲ್ಲ ಇದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಕೋರ್ಟ್ ಹೋಗಿದೀವಿ ಅಂತ ಹೇಳಿದ್ದಾರೆ ಗೌರವ ಕಳೆಯೋ ಅಂತ ಒಂದು ಸಮಯ ಬಂದಾಗ ಸತ್ಯಾಂಶ ಇಲ್ಲದೇನೆ ಇವೆಲ್ಲ ತೋರಕ್ಕೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಕೋರ್ಟ್ನ ಮರೆ ಹೋಗಿದ್ದೇವೆ ನಮಗೆ ನ್ಯಾಯ ಸಿಕ್ಕುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ತಾವು ನೋಡಿರೋ ಹಾಗೆ ಏನು ಸತ್ಯಾಂಶ ಕಂಡು ಮಾತಾಡ್ತಾ ಇರೋದು ನಿಜವಾಗ್ಲೂ ನಿಮ್ಮೆಲ್ಲ ಅಭಿನಂದನೆಯನ್ನು ಹೇಳಬೇಕಾಗ್ತದೆ ಹೇಳಲೇಬೇಕಾಗ್ತದೆ ಅವ್ರು ಸೋಷಲ್ ಮೀಡಿಯಾದವರು ಹೆಸರು ಆಮ್ಕೆ ಇಲ್ದೇನೆ ಏನು ಇಲ್ದೇನೆ ಅದನ್ನ ಮೊನೋಪಲೇಷನ್ ಮಾಡ್ಕೊಂಡು ಯಾರ್ದೋ ಫೋಟೋ ಇನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಚಿವ ಭೈರತಿ ಬಸವರಾಜ್ ಕೋರ್ಟ್ ಮೊರೆ ವಿಚಾರದ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಕೆಲವು ಷಡ್ಯಂತ್ರ ನಡೀತಾ ಇದೆ ಹೀಗಾಗಿ ನಮ್ಮ ಅವಶ್ಯಕತೆಗೆ ನಾವು ಕೋರ್ಟ್ಗೆ ಹೋಗಿದ್ದೀವಿ ಇದರಲ್ಲಿ ಬೇರೆ ಯಾವುದೇ ವಿಷಯಗಳಿಲ್ಲ ನಮ್ಮ ಯಾವುದೇ ವಿಷಯಗಳಿದ್ರೆ ತೋರಿಸ್ಲಿ ನಾವು ಆರು ಮಂದಿ ಕೂಡ ಕಾಂಗ್ರೆಸ್ನಿಂದ ಬಂದವರು ನಮ್ಮ ವಿರುದ್ಧ ಈಗ ಷಡ್ಯಂತ್ರಗಳು ನಡೀತಾ ಇವೆ ನಾಳೆ ಸರ್ಕಾರಕ್ಕೆ ಮುಜುಗರ ಆಗಬಾರದು ಅನ್ನೋ ಉದ್ದೇಶದಿಂದ ಕೋರ್ಟ್ಗೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಏನು ಬೇರೆ ಏನು ವಿಷಯ ಇಲ್ಲ ನಾವು ನಮ್ಮ ಅವಶ್ಯಕತೆ ಹೋಗಿದ್ದೀವಿ ಮುಂದೆ ಏನಾದ್ರು ನೋಡಿ ಅಕಸ್ಮಾತ್ ಏನಾದ್ರೂ ನಮ್ಮದು ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಹಿಂದೆ ಇಬ್ಬರ ಕೈವಾಡ ಇದೆ ಒಬ್ರು ಬೆಳಗಾವಿಯವರು ಮತ್ತೊಬ್ರು ಕನಕಪುರದವರು ಅಂತ ಹೇಳ್ಬಿಟ್ಟು ಒಂದು ಗಂಭೀರ ಆರೋಪವನ್ನ ಸಿಪಿ ಯೋಗೇಶ್ವರ್ ಮಾಡಿದ್ದಾರೆ ಬೆಳಗಾವಿಯವರ ಷಡ್ಯಂತ್ರ ಕನಕಪುರದ ಷಡ್ಯಂತ್ರ ಇದು ಇಬ್ರು ಸೇರ್ಕೊಂಡು ಈ ತರ ಮಾಡಿದ್ದಾರೆ ಸಿಡಿ ಹಿಂದೆ ಇವರಿಬ್ಬರಿದ್ದಾರೆ ಅಂತ ಹೇಳ್ಬಿಟ್ಟು ಹೆಸರನ್ನ ಹೇಳದೆ ಪರೋಕ್ಷವಾಗಿ ಇಬ್ಬರು ನಾಯಕರ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಇದು ಒಂದು ರಾಜಕೀಯ ಕೃತಿಯಲ್ಲಿ ಷಡ್ಯಂತ್ರ ನಡೆದಿದೆ ರಮೇಶ್ ಜಾರಕಿಹೊಳಿದು ಏನೇ ಆಗಿದ್ರು ಕೂಡ ಇದಕ್ಕೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಕನಕಪುರ ಕಡೆಯವರು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬೆಳಗಾವಿಯವರು ಏನು ಷಡ್ಯಂತ್ರ ಮಾಡಿದ್ದಾರೆ ಅದು ರಾಜಕೀಯವಾಗಿ ಅವ್ರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವ್ರು ಅನುಭವಿಸ್ತಾರೆ ನಾನು ಹೇಳೋದೇನಂದ್ರೆ ಯಾರು ಈ ಥರ ಬೈಕೋ ಏನೋ ಅವ್ರವ್ರು ಏನೋ ನ್ಯಾಯಾಲಯದ ಬರೆಯೋದ್ರೆ ನನ್ನ ಪ್ರಶ್ನೆ ಮಾಡಿದ್ರಲ್ಲ ಅರ್ಥ ಇಲ್ಲ ನನಗೂ